ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ಹೊರಗಡೆ ಹೊರಟಿದ್ದೀನಿ. ಎಲ್ಲೂ ಹೋಗ್ತಾ ಇದ್ದೀವಿ ಅಂತ ಶೇರ್ ಮಾಡ್ತೀನಿ. ಬಟ್ ಇವತ್ತು ಮಳೆ ಬರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹೊರಗಡೆ ತಂಗಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಕ್ಲಿಪ್ಪಿಂಗ್ ಹಾಕ್ತೀನಿ. ಹಾಗೆಯೇ ರೆಸಿಪಿ ವೀಡಿಯೋ ಕೂಡ ಬರುತ್ತೆ, ಅದನ್ನು ಕೂಡ ನೋಡ್ಕೊಂಬನ್ನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ನಾವು ಬಂದು ನೈಟ್ ಒಂದು 7:30 ನಾವು ಹೋಟ್ಲ್ ಹೋಗಿದ್ವಿ. ಸೊ ಇಲ್ಲಿ ನೋಡ್ಬೋದು ನನ್ನ ತಂಗಿ ಕೂಡ ಇದ್ದಾಳೆ. ನನ್ನ ತಂಗಿ ಕರ್ಕೊಂಡು ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಫುಡ್ಡೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಇಲ್ಲಿ ಅಷ್ಟೇ ಹಾಕಿದ್ದೀನಿ, ಯಾಕಂದರೆ ಇಲ್ಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗೇ ಈ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೀನಿ. ಇದು ಬಂದು ಪಾಪಡು. ಸೊ ಇವತ್ತು ಒಂದು ರೆಸಿಪಿ ಇದೆ, ಸೊ ಅದನ್ನು ಶೇರ್ ಮಾಡ್ತೀನಿ. ಮತ್ತು ಮನೆಯಲ್ಲಿ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಮನೆಗೆ ಬರ್ತಾ ಇದ್ದೀವಿ. ಸೊ ಹೊರಗಡೆ ಹೋಗಿದ್ವಿ, ಹೊರಗಡೆ ಹೋಗಿ ಜಸ್ಟ್ ಇವಾಗ ಮನೆ ಬಂದ್ವಿ. ಹೊಟ್ಟೆ ತುಂಬಿಟ್ಟು ನಡೆಯೋಕ್ಕಾಗ್ತಾ ಇಲ್ಲ ಸ್ಟೆಪ್ಸ್. ನನ್ನ ತಂಗಿ ನೋಡ್ಬೋದು. ಸೊ ನಾಳೆ ಪಿಕ್ನಿಕ್ ಹೋಗೋ ಪ್ಲ್ಯಾನ್ ಇದೆ. ಸಂಡೇ ಪ್ಲ್ಯಾನ್ ಏನೂ ಇಲ್ಲ. ಗುಡುಗು ಅಂದರೆ ಸಿಕ್ಕಾಪಟ್ಟೆ ಗುಡುಗು. ಇವಾಗ ರೆಸಿಪಿಯನ್ನು ಶೇರ್ ಮಾಡ್ತೀನಿ, ಮುಂದೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಹೋಗಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರಷ್ಟು ಜನರಿಗೆ ಇದು ಗೊತ್ತೇ ಇರೋದಿಲ್ಲ, ಯಾಕಂದರೆ ಇದು ತುಂಬಾ ಒಂಥರ ಲೋಳೆ ಲೋಳೆ ಆಗುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನೀನು ಇಲ್ಲಿ ನೋಡ್ತಾ ಇರ್ಬೋದು. ಮೊದಲನೇದಾಗಿ ಒಂದು ಬಾಂಡೆನ ಇಟ್ಕೊಂಡಿದ್ದೀನಿ. ಸೊ ಬಾಂಡೆ ಸ್ವಲ್ಪ ಬಿಸಿ ಆಗ್ತಾ ಇದೆ, ಹಾಗೆ ಇದಕ್ಕೆ ನಾನು ತೆಂಗಿನೆಣ್ಣೆನ ಹಾಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನೀರು ಸ್ವಲ್ಪ ಇದೆ, ಸ್ವಲ್ಪ ಅದು ಆರಲಿ ಅಂತ ಹಾಗೇ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ತೆಂಗಿನೆಣ್ಣೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬೇರೆ ಆಯಿಲನ್ನು ಕೂಡ ಹಾಕ್ಕೊಬೋದು. ಸೊ ಬೆಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊಕೊನಟ್ ಆಯಿಲು, ಹೆಲ್ತ್ಗೂ ಕೂಡ ತುಂಬಾ. ಹಾಗಾಗಿ ನಾನು ಇತ್ತೀಚೆಗೆ ಹೆಚ್ಚಾಗಿ ತೆಂಗಿನೆಣ್ಣೆ ಬಳಸ್ತಾ ಇದ್ದೀನಿ. ಇವಾಗ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ತೆಂಗಿನೆಣ್ಣೆ ಇರಲಿಲ್ಲ ಅಂದರೆ ಬೇರೆ ಯಾವ ಕುಕ್ಕಿಂಗ್ ಆಯಿಲ್ ಇದೆ ಅದನ್ನು ನೀವು ಹಾಕ್ಕೊಳ್ಳಿ. ಇವಾಗ ಮೊದಲನೇದಾಗಿ ನಾವಿದು ಬೆಂಡೆಕಾಯಿ ತುಂಬಾ ಒಂಥರ ಲೋಳೆ ಲೋಳೆ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಆವಾಗ ಒಂಥರ ಲೋಳೆ ಲೋಳೆ ಆಗೋಲ್ಲ, ಅದೊಂದು ಅಷ್ಟೊಂದು ತಿನ್ನೋಕ್ಕೂ ಚೆನ್ನಾಗಾಗಲ್ಲ. ಈವನ್ ಸಾರು ಮಾಡಿದ್ರು ಕೂಡ ಅಷ್ಟೇ, ಡೈರೆಕ್ಟಾಗಿ ನಾವು ಇದನ್ನು ಕಟ್ ಮಾಡಿಬಿಟ್ಟು ಹಾಕೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದೊಂಥರ ದಪ್ಪ ದಪ್ಪ ಆಗಿಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ. ಸೊ ಬೆಂಡೆಕಾಯಿಯ ಒಂದು ಅದೇ ಹೇಳ್ಬೋದು, ಅಂದರೆ ನೀವು ಸಾರು ಮಾಡಿದ್ರು ಕೂಡ ಅಷ್ಟೇ, ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿದ್ರು ತುಂಬ ದಪ್ಪ 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 ಆಗುತ್ತೆ, ಒಂಥರ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನೀವು ಈ ರೀತಿ ಬೆಂಡೆಕಾಯಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಮಾಡಿದ್ರೆ ಯಾವುದೇ ರೀತಿಯ ಲೋಳೆ ಕೂಡ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದನ್ನು ಇವಾಗ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬೇರೆ ಹಾಕೊಂಡು ನೋಡ್ಬೋದು ಇಷ್ಟು ಇವಾಗ ಫ್ರೈ ಮಾಡಿಕೊಂಡ್ರೆ ಸಾಕು, ಡೀಪಾಗಿನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ಬಾಣಲೆಗೆ ನಾನು ಮತ್ತೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು 3-4 ದಿವಸಗಳು ಅಷ್ಟೇ ಸಾಕಾಗುತ್ತೆ. ನೀವು ಬೇಕು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾ ಇದೆ ಹಾಗೆ ನಾನು ಇದಕ್ಕೆ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಗ್ಗರಣೆ ಏನೆಲ್ಲ ಐಟಮ್ಸ್ ಇದೆ ಎಲ್ಲನೂ ಕೂಡ ಹಾಕ್ಕೋಬೇಕು. ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಹೇಳ್ತಾ ಇದ್ದಾಗ ನಾನು ಇಲ್ಲಿ ಉದ್ದಿನಬೇಳೆನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆಯೇ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರಿಬೇವನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಸಿವೆ ಎಲ್ಲನೂ ಕೂಡ ಚಿಟಪಟ ಅನ್ನಬೇಕು, ಹಾಗೆ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ಒಂದು ಬೆಂಡೆಕಾಯಿ ಪಲ್ಯ ಏನಿದೆ, ಇದರ ಬೆಂಡೆಕಾಯಿ ಪಲ್ಯ ಗುಜ್ಜು ಅಂತಲೂ ಹೇಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಚಪಾತಿ, ದೋಸೆ ಎಲ್ಲನೂ ಕೂಡ ಸೂಪರಾಗುತ್ತೆ, ರೊಟ್ಟಿಗಾಗಿರ್ಬೋದು.
ನೋಡ್ಬೋದು. ಇವಾಗ ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟು ಹಾಗೆಯೇ ಬಿಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, ಎರಡು ಹಸಿರು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಎರಡೇ ಎರಡು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಕೆಲವರು ಹಾಗೇ ಮಾಡ್ತಾರೆ, ನಾನು ಮಾಡೋವಾಗ ಈ ರೀತಿಯೇ ಮಾಡ್ತೀನಿ. ಇವಾಗ ನೋಡ್ಬೋದು ಇದು ಸ್ವಲ್ಪ ಫ್ರೈ ಆಗಿದೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನಾನು ಟೊಮ್ಯಾಟೋನ ಕಟ್ ಮಾಡಿಟ್ಕೊಂಡಿದ್ದೆ, ಹೆಚ್ಚಿಟ್ಕೊಂಡಂತಹ ಟೊಮ್ಯಾಟೋಯಿಂದ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು. ನಾನೇ ಒಂದು ಸ್ವಲ್ಪ ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನು ಮೆಲ್ಟ್ ಅಂದರೆ ಮೆತ್ತಗೆ ಆಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಇನ್ನು ಬೇಯೋದಕ್ಕಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಸಾಕಾಗತ್ತೆ ಇಷ್ಟೇ. ಇವಾಗ ಟೊಮ್ಯಾಟೊ ಫ್ರೈ ಆದಮೇಲೆ ನಾನು ಇದಕ್ಕೆ ಇವಾಗ ಕೊನೆಯದಾಗಿ ಬೆಂಡೆಕಾಯಿ ಏನಿದೆ ನೋಡಿ, ನಾವು ಹುರಿದಿಟ್ಕೊಂಡಿದ್ದೆವಲ್ಲ, ಫ್ರೈ ಮಾಡಿಕೊಂಡಿದ್ದೆವಲ್ಲ, ಸೊ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಹಾಗೆಯೇ ಒಮ್ಮೆ ಫುಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಜಸ್ಟ್ ಫ್ರೈ ಮಾಡ್ಕೊಂಡಿದ್ವಲ್ಲ ಸಾಕಾಗುತ್ತೆ, ಜಸ್ಟ್ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಇವಾಗ ಇದಕ್ಕೆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬೇಕು ನಿಮಗೆ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ, ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಮತ್ತೆ ನೋಡ್ಕೊಂಡು ಹಾಕೋಬೋದು. ಇವಾಗ ಒಂದು ಎರಡರಿಂದ ಮೂರು ಗ್ಲಾಸ್ನಷ್ಟು ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಬಂದು ಉಪ್ಪನ್ನು ಅಂದರೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಕೊನೆಯದಾಗಿ ಮತ್ತೆ ನೋಡ್ಕೊಂಡು ಹಾಕೊಬೋದು. ಒಮ್ಮೆ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆದರೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ನೀವು ಜಾಸ್ತಿ ಹಾಕ್ಕೊಬೋದು. ಇವಾಗ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಿಶಿನನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಯಾವುದೇ ಒಂದು ಅಡುಗೆ ಮಾಡುವಾಗಲೂ ಕೂಡ ನಾವು ಅರಿಶಿನನ ಹಾಕ್ಕೊಂಡ್ರೆ ತುಂಬಾ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಅರಿಶಿನ ಹಾಕ್ಕೊಂಡ್ಬಿಟ್ಟು ಇವಾಗ ಒಮ್ಮೆ ಫುಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಕೂಡ ಹಾಕಿದ್ದೀವಲ್ವ, ಅದಕ್ಕೋಸ್ಕರ ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮುಚ್ಚಳನ್ನು ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಮುಚ್ಚಳನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇವಾಗ ಇದು ಆಲ್ಮೋಸ್ಟ್ ಬೇಯ್ತಾ ಇದೆ. ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಪೀಸ್ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಫೈನಲ್ ಆಗಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಬೆಂಡೆಕಾಯಿ ಪಲ್ಯ ಜೊತೆ ಚಪಾತಿ ಕೂಡ ರೆಡಿಯಾಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ಬಂದು ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.